ಬಿಲ್ಲವರ ಮಹಾಮಂಡಲ ಹಾಗೂ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರದ ವತಿಯಿಂದ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳಿಗೆ ಸನ್ಮಾನ ಭಾನುವಾರ ಕುದ್ರೋಳಿಯಲ್ಲಿ ನಡೆಯಿತು. ರಾಷ್ಟೀಯ ಬಿಲ್ಲವರ ಮಹಾಮಂಡಲ ಮುಲ್ಕಿ ಮತ್ತು ಕುದ್ರೋಳಿ ಶ್ರೀ ಗೋಕರ್ಣಾಥ ಕ್ಷೇತ್ರದ ಆಶ್ರಯದಲ್ಲಿ ರವಿವಾರ ಕುದ್ರೋಳಿಯಲ್ಲಿ ನಡೆದ ರಾಜ್ಯದ ಗ್ರಾಮ ಪಂಚಾಯತ್ ಬಿಲ್ಲವ ಸದಸ್ಯರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ಅವರು ಮಾತನಾಡುತ್ತಾ, ಎಲ್ಲೆಡೆ ತಾಂಡವವಾಡುತ್ತಿರುವ ಭ್ರಷ್ಟಾಚಾರ ನಿರ್ಮೂಲನೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಸಂಕಲ್ಪ ತೊಡಬೇಕು ಎಂದರು. ಪ್ರಧಾನಿ ಮುಖ್ಯಮಂತ್ರಿಗಳಿಗಿಂತ ಗ್ರಾಮ ಪಂಚಾಯತ್ ಸದಸ್ಯರ ಜವಾಬ್ದಾರಿ ಮಹತ್ತರ. ಕೇಂದ್ರ ರಾಜ್ಯ ಸರ್ಕಾರಗಳು ಗ್ರಾಮಾಭಿವೃದ್ಧಿಗೆ ನೀಡುವ ಅನುದಾನವನ್ನು ಅವರು ಸಮರ್ಪಕವಾಗಿ ವಿನಿಯೋಗಿಸಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಏಳಿಗೆಗೆ ಪಣ ತೊಡಬೇಕು ಎಂದರು. ಬ್ರಾಂಚ್ಗಳನ್ನು ಭಾರತ್ ಕೋಆಪರೇಟಿವ್ಗೆ ಒಂದೇ ದಿವಸದಲ್ಲಿ ಕೊಡುವಂತ ಕೆಲಸ ಮಾಡಿಸಿದೆ. ಇವತ್ತು ಹೇಳ್ತಿದ್ದೇನೆ, ಬೆಂಗಳೂರಿನಲ್ಲಿ 2 ಎಕರೆ ಚಲ್ಲರೆ 2 ಎಕರೆ ಆಲೋಚನೆ ಮಾಡಿ 2 ಎಕರೆ 60 ಗುಂಟೆ ಕೆಲಸವನ್ನು ಕೊಡುವಂತಹ ಕೆಲಸ ಆಯಿತು, ಕೊಡಿಸಿದೆ. ಅಲ್ಲಿ ಸ್ವಲ್ಪ ಒಬ್ಬರು ಕೇಸ್ ಮಾಡಿದ್ರು ಇವರ ಮೇಲೆ, ಅದಕ್ಕೆ ಅರ್ಧ ಕೊಡುವಂತ 1 ಎಕರೆ 30 ಗುಂಟೆ ಇವರಿಗೆ 1 ಎಕರೆ 30 ಗಂಟೆ ಎಲ್ಲ ಕೊಟ್ಟಾಗಿದೆ, ಹಣ ಕಟ್ಟೆ ಆಗಿದೆ, ಎಲ್ಲದಾಗಿದೆ. ಆದರೂ ಕೂಡ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗ್ತಾನೆ, ಅವ ಭಾಳ ಸೀಮಂತ, ನಮಗೆ ಫೈಟ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ, ಪಂಚಾಯತ್ಗೆ ಮಾಡ್ತೀನಿ, ಅರ್ಧರ್ಧ ಆಯ್ತು ಅಂತೇಳಿ. 1 ಎಕರೆ 30 ಗುಂಟೆ ಇವತ್ತು 25 ಕೋಟಿ ಕೊಟ್ಟರು ಕೂಡ ಸಿಗುವುದಿಲ್ಲ, ಎಲ್ಲಿಯಾದ್ರೆ ಪ್ರೈಮ್ ಲ್ಯಾಂಡ್ನಲ್ಲಿ ಉಂಟದು. ಬಿಲ್ಲವ ಮಹಾಮಂಡಲದ ಅಧ್ಯಕ್ಷ ಜಯಸಿ ಸುವರ್ಣ ಅವರು ಅಧ್ಯಕ್ಷತೆ ವಹಿಸಿ ಶುಭ ಹಾರೈಸಿದರು. ಬೆಳತಂಗಡಿ ಶಾಸಕ ವಸಂತ ಬಂಗೇರ, ವಿಧಾನ ಪರಿಷತ್ ಸದಸ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡುತ್ತಾ, ಕೀಳರಿಮೆ ಬಿಟ್ಟು ಹೊಣೆಗಾರಿಕೆ ಅರಿತು ಕಾರ್ಯನಿರ್ವಹಿಸಿ ಎಂದರು. ಮಾಜಿ ಸಂಸದ ವಿನಯಕುಮಾರ್ ಸೊರಕೆ ಮುಖ್ಯ ಅತಿಥಿಯಾಗಿದ್ದರು. ಕೇರಳ ಶಿವಗಿರಿ ಮಠದ ಶ್ರೀ ಸ್ವಾಮಿ ಸತ್ಯಾನಂದ ತೀರ್ಥ ಅವರು ಆಶೀರ್ವಚನ ನೀಡಿದರು. ಪದಾಧಿಕಾರಿಗಳಾದ ಸುದರ್ಶನ್ ಎಚ್, ಸೋಮಪ್ಪ ಸುವರ್ಣ, ಎಚ್ಎಸ್ ಸಾಯಿರಾಮ್, ರಾಘವೇಂದ್ರ ಕೂಳೂರು, ಪ್ರಭಾಕರ್ ಬಂಗೇರ, ಯು ನಾರಾಯಣ, ಪದ್ಮರಾಜ್, ಆರ್ಬಿ ಮಾಧವ ಸುವರ್ಣ, ಎಸ್ಕೆ ಸಾಲಿಯನ್ ಮುಂತಾದವರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು, ನಂತರ ನಮ್ಮ ನಾಡು ವಾರ್ತೆಗಳು ಮುಂತರಿ.